ಈಗಲೂ ಕೂಡ ನಾನು ನಿರೀಕ್ಷೆಯಲ್ಲಿದ್ದೇನೆ. ನನಗೆ ಶಿವಮೊಗ್ಗ ಕ್ಷೇತ್ರವನ್ನ ಪ್ರತಿನಿಧಿಸುವಂತ ಅವಕಾಶ ಸಿಕ್ಕೇ ಸಿಗುತ್ತೆ. ವಿಧಾನಸಭೆಯಲ್ಲಿ ಈ ಎಲ್ಲರನ್ನ ಪ್ರತಿನಿಧಿಸುವಂತ ನನ್ನ ಆಸೆ ಈಡೇರುತ್ತೆ ಅಂತಕ್ಕಂಥ ನಂಬಿಕೆ ಇದೆ. ಬಹಳ ಜನರ ಪ್ರಶ್ನೆ, ಆಯನೂರು ಮಂಜುನಾಥ್ ಅವರು ನಿನ್ನ ಕಣದಿಂದ ಹಿಂದೆ ಸರಿದ್ದಾರೆ, ಎಲ್ಲ ಮುಗೀತಲ್ಲ. ಬಹಳ ಪತ್ರಕರ್ತರ ಸ್ನೇಹಿತರು ಕೂಡ ನಿನ್ನೆ ಫೋನ್ ಮಾಡ್ತಿದ್ರು, ನನ್ನ ಗೆಳೆಯರು ಮಾಡ್ತಾ ಇದ್ರು. ವ್ಯಕ್ತಿಗತವಾದಂತ ಯಾವುದೇ ದ್ವೇಷ ಪೈಪೋಟಿ ಈಶ್ವರಪ್ಪನವರ ಮಧ್ಯೆ ಇಲ್ಲ. ಮಾತಿಗಾಗಿ ಮಾತುಗಳು, ಮಾತಿಗಾಗಿ ಮಾತುಗಳು ಬಂದೆ ಹೊರತು ಈ ಮಾತಿನ ಸಮರದಲ್ಲಿ ನನ್ನ ಮೂಲ ಪಥದಿಂದ, ಮೂಲ ಗುರಿಯಿಂದ ನಾನು ವಿಚಲಿತನೂ ಆಗಿಲ್ಲ, ಬದಲಾವಣೆಯೂ ಆಗಿಲ್ಲ. ಹಾಗಾಗಿ ನಾನು ಈ ಕ್ಷಣದಲ್ಲೂ ಕೂಡ ಶಿವಮೊಗ್ಗ ವಿಧಾನಸಭೆಯ ಚುನಾವಣೆಯ ಆಕಾಂಕ್ಷಿ, ಪ್ರಬಲ ನಿರೀಕ್ಷೆ ಉಳ್ಳಂತವನಾಗಿದ್ದೇನೆ. ಇದನ್ನ ಸಾರ್ವಜನಿಕರ ಗಮನಕ್ಕೆ, ಈ ಗೊಂದಲ ಏನು ನಿರ್ಮಾಣ ಆಗಿತ್ತು ಅದನ್ನ ಪರಿಹರಿಸಕ್ಕೋಸ್ಕರ ತಮ್ಮನ್ನೆಲ್ಲ ಸಹಕಾರವನ್ನು ಕೋರ್ತೇನೆ. ಈಗ ಶಿವಮೊಗ್ಗದಲ್ಲಿ ಬಹಳ ಇನ್ನು ಪಕ್ಷ ಯಾವುದು ಅನ್ನಕ್ಕೆ ಯಾವ ಪಕ್ಷಗಳು ತಮ್ಮ ಟಿಕೆಟ್ ಅನ್ನ ಘೋಷಿಸಿಲ್ಲ ಅನ್ನೋದು ತಮ್ಮ ಗಮನಕ್ಕೆ ತರ್ತಾರೆ. ಶಿವಮೊಗ್ಗದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋದಕ್ಕೆ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಎಲ್ಲರೂ ತಮ್ಮ ತಮ್ಮ ಎರಡು ದಿನದಲ್ಲಿ ಎಲ್ಲವೂ ಪ್ರಕಟ ಆಗುತ್ತೆ. ತಮಗೆ ನಿಚ್ಚಳವಾಗಿ ನಾನು ನಿಚ್ಚಳವಾಗಿದ್ದೇನೆ. ಆದರೆ ಆ ನಿಚ್ಚಳಿಕೆಯನ್ನು ತೋರಿಸಕ್ಕೆ ಸ್ವಲ್ಪ ಇನ್ನು ಕಾಲ ಕೂಡಿ ಬಂದಿಲ್ಲ ಅಂತೇಳಿ ನಾನು ಭಾವಿಸಿದ್ದೇನೆ. ಹಾಗಾಗಿ ಒನ್ ಆರ್ ಟೂ ಡೇಸ್ ಸ್ಪಷ್ಟತೆ ತಮಗೆ ಗೊತ್ತಾಗುತ್ತೆ, ತಮ್ಮ ಮೂಲಕನೇ ನನಗೂ ಗೊತ್ತಾಗುತ್ತೆ. ನನಗಿಂತ ತಾವು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.